हाय ऑल वेलकम टू दिव्यास कुक बुक इवत ना निम्गे लेस ऑयली बटाटा वड़ा माडोदेगे अंत हेळ्कोड्तीनि इदक्के बेकागिरोदु आलूगड्डे 5 कडले हिट्टु 1 कप 1 कप ईरुळ्ळि स्वल्प कोत्तंबरि सोप्पु हसिमेणसिनकायि 3 स्वल्प सासिवे ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಚಿಕ್ಕ ಹಿಂಗು ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿನ 1/2 teaspoon ಆಯಿಲ್ ಒಂದು 5 teaspoon ಆಗುವಷ್ಟು ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸರಿಯಾಗಿ ಬಿಸಿ ಆದಮೇಲೆ ಅದಕ್ಕೆ 1 ಚಮಚ ಸಾಸಿವೆ ಸಾಸಿವೆ ಸರಿಯಾಗಿ ಸಿಡಿದ ನಂತರ ಅದಕ್ಕೆ ಈ ಕರಿಬೇವಿನ ಸೊಪ್ಪನ್ನು ಹಾಕಬೇಕು ಅದರ ಜೊತೆನೇ ಈರುಳ್ಳಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಗ್ರೀನ್ ಚಿಲ್ಲೀಸ್ ನಾವೇನು ತೆಗೆದಿಟ್ಟಿದ್ವಿ ಅದನ್ನು ಹಾಕಬೇಕು ಅದನ್ನು ಹಾಕಿ ಫ್ರೈ ಮಾಡ್ತಾ ಇರಬೇಕು ಕೈ ಅಲ್ಲಾಡಿಸ್ತಾ ಇರಬೇಕು ಇಲ್ಲಾಂದರೆ ಸುಟ್ಟೋಗುತ್ತೆ ಈಗ ನಾನು ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ ಫ್ಲೇಮ್ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ ಹೈ ಫ್ಲೇಮು ಇಡಬೇಡಿ ಲೋ ಫ್ಲೇಮು ಇಡಬೇಡಿ ಈಗ ಎಷ್ಟು ಸಾಲ್ಟ್ ಬೇಕು ಅಷ್ಟು ಸಾಲ್ಟನ್ನು ಹಾಕೊಳ್ತಾ ಇದ್ದೀನಿ ಜೊತೆಗೆ ಸಾಲ್ಟ್ ಕರಗುವಷ್ಟು ನೀರು 1 1/4 ಕಪ್ ಆಗುವಷ್ಟು ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಆವಾಗ ಉಪ್ಪು ಕರಗುತ್ತೆ ಇಲ್ಲಾಂದರೆ ಉಪ್ಪು ಸರಿಯಾಗಿ ಕರಗಲ್ಲ ನಾವು ಇದಕ್ಕೆ ಎಲ್ಲೂ ವಾಟರ್ನ ಆ್ಯಡ್ ಮಾಡ್ತಾ ಇಲ್ಲ ಇಷ್ಟೇ ನೀರು ನಾವು ಹಾಕೋದು ಈಗ ನಾವು ಮ್ಯಾಶ್ ಮಾಡಿಟ್ಕೊಂಡಿರೋ ಪೊಟ್ಯಾಟೋಸ್ ಏನಿತ್ತು ಅದನ್ನು ಆ್ಯಡ್ ಮಾಡಬೇಕು ಈ ರೀತಿ ಸರಿಯಾಗಿ ಕೈಯೆಲ್ಲ ಆಡಿಸ್ತಾ ಮಿಕ್ಸ್ ಮಾಡಬೇಕು ಯಾವುದೇ ಒಂದು ದೊಡ್ಡ ಪೀಸ್ ಉಳಿಯದೇ ಇರೋ ಹಾಗೆ ಇದನ್ನು ಮಿಕ್ಸ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಬೇಕು ಇದೀಗ ರೆಡಿಯಾಗಿದೆ ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಈ ರೀತಿ ಮೇಲುಗಡೆಯಿಂದ ಹಾಕಿ ಮುಚ್ಚಿಟ್ಬಿಟ್ರೆ ನಮ್ಮ ಇದಕ್ಕೆ ಬಟಾಟಾ ವಡಾಗೆ ಬಾಜಿ ರೆಡಿಯಾಗುತ್ತೆ ಈಗ ನಾವು ಒಂದು ಬೌಲ್ ತೊಗೊಂಡು ಅದರಲ್ಲಿ 1 ಕಪ್ ಆಗುವಷ್ಟು ನಾವು ಕಡಲೆ ಹಿಟ್ಟೇನು ತೆಗೆದಿಟ್ಕೊಂಡಿದ್ವಿ ಅದನ್ನು ಹಾಕಬೇಕು ಅದರ ಜೊತೆ ಉಪ್ಪು ಖಾರದ ಪುಡಿ ಹಿಂಗು ಎಷ್ಟು ಬೇಕೋ ಅಷ್ಟು ನೀರು ತುಂಬ ತೆಳ್ಳಗಾಗಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಈ ರೀತಿ ಕಲಸ್ಕೊಳ್ಬೇಕು ಗಂಟಿಲ್ಲದೆ ಇರೋ ಥರ ನಾವು ಈ ರೀತಿ ಚೆನ್ನಾಗಿ ಕಲಸ್ಕೊಳ್ಬೇಕು ಈಗ ಹಿಟ್ಟು ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಹಿಟ್ಟು ರೆಡಿಯಾಗಬೇಕು ಒಂದು ಸ್ವಲ್ಪ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಥಿಕ್ ಆಗಿರಬೇಕು ಹಿಟ್ಟು ಈಗ ನಾವು ಇನ್ನು ಪಲ್ಯ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ ಅದು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಒಂದು ಸೈಡ್ ಇಟ್ಕೊಳ್ತಾ ಬರಬೇಕು ಈಗ ಒಂದು ಪಡ್ಡು ಪ್ಯಾನ್ ಏನಿದೆ ಅದನ್ನಿಟ್ಟು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಈ ರೀತಿ ಡಿಪ್ ಮಾಡಿ ಪಲ್ಯನ ಈ ರೀತಿ ಡಿಪ್ ಮಾಡಿ ಇದರಲ್ಲಿ ಈ ರೀತಿ ಬಿಡಬೇಕು ಸರಿಯಾಗಿ ಡಿಪ್ ಆಗಬೇಕು ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಲ್ಲೂ ಪಲ್ಯ ಲೀಕ್ ಆಗೋ ಥರ ಇರಬಾರ್ದು ಸರಿಯಾಗಿ ಕೋಟ್ ಆಗಿರಬೇಕು ಈ ರೀತಿ ಬಿಟ್ಕೋಟ ಬಂದರೆ ಆಯಿತು ಈಗ ಇದನ್ನು ಮುಚ್ಚಿ 1-2 ನಿಮಿಷ ಕುಕ್ ಮಾಡಬೇಕು ಎರಡೂ ಕಡೆ ಚೆನ್ನಾಗಿ ಈ ರೀತಿ ಉಲ್ಟಾ ಮಾಡಿ ಬೇಯಿಸಿದರೆ ನಮ್ಮ ಆಲೂ ಬೋಂಡ ರೆಡಿಯಾಗಿದೆ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್